ಅಪ್ಪಸತ್ತು ಅನ್ನೋದು ಈ ಹಳೆ ಕಾಲದಲ್ಲೆಲ್ಲ ಕೇಳಿದ್ರಿ ಅಂದರೆ ತಲೆ ಮತ್ತು ಬಾಲ ಕೂಡಬಾರ್ದಂತೆ, ಅಕಸ್ಮಾತ್ ಏನಾದರೂ ಕೂಡಿತು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಸತ್ತೋಗ್ತಾರೆ ಅಂತಲೂ ಕೇಳ್ತಾ ಇದ್ರಿ ಅಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲು. ಇವತ್ತು ಸರ್ಪಸುತ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ಪಸುತ್ತು ಅಂದರೆ ಏನು, ಯಾಕಾಗತ್ತೆ, ಹೆಂಗಾಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ನೋಡಿ ಈ ಸರ್ಪ. ಆದರೆ ಏನು ಗಾಬರಿ ಮಾಡ್ಕೋಬೇಡಿ, ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಮ್ಮ ದೇಹದಲ್ಲಿ ಚಿಕ್ಕವರಿರುವಾಗ ಅಮ್ಮ ದಡಾರ ಯಾವಾಗ ಬರುತ್ತಲ್ವ ಅವಾಗ ಈ ವೈರಸ್ ನಮ್ಮ ದೇಹದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅದು ನರ್ವ್ ಗ್ಯಾಂಗ್ಲಿಯನ್ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಯಾವಾಗ ನಮ್ಮ ಬಾಡಿ ಒಳಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತಲ್ಲ ಅವಾಗ ಇದು ನರ್ವ್ ಗ್ಯಾಂಗ್ಲಿಯನ್ ಒಳಗೆ ಕೂತ್ಕೊಂಡಿರೋದ್ರಿಂದ ಆ ನರ್ವ್ ಸೆಲ್ಲಲ್ಲಿ ಹೋಗಿರುತ್ತೆ, ಅಲ್ಲಿ ನೀರು ಗುಳ್ಳೆಗಳ ಥರ ಕಾಣಿಸ್ಕೊಳ್ಳುತ್ತೆ, ಅದು ಫಾಸ್ಟ್ ಸ್ಪ್ರೆಡಿಂಗ್ ಇರುತ್ತೆ ಮತ್ತು ಲೈಫ್ ಥ್ರೆಟನಿಂಗ್ ಇರುತ್ತೆ. ಅದು ನೋಡೋದಕ್ಕೆ ಹಾವು ರೀತಿ ಕಾಣೋದ್ರಿಂದ ಅದಕ್ಕೆ ಸರ್ಪ ಸುತ್ತು ಅಂತ ಕರಿತೀವಿ. ಆದರೆ ಏನು ಗಾಬರಿ ಮಾಡ್ಕೋಬೇಡಿ, ಎಷ್ಟೇ ಜಾಸ್ತಿ ಆಗಿರಲಿ, ಏನೇ ಕಾಂಪ್ಲಿಕೇಶನ್ಸ್ ಆಗಿರಲಿ, ಆಯುರ್ವೇದದಲ್ಲಿ ಕಂಪ್ಲೀಟಾಗಿ ವಾಸಿ ಮಾಡ್ಬೋದು ವಿತಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಹಾಗಾಗ್ಬಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ಅದು ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅನುಕೂಲ ಆಗುತ್ತೆ.